ಸಿನಿಮಾ ನೋಡಿದ್ರಿ ಆಡಿಯನ್ಸ್ ಜೊತೆ, ಹೆಂಗ ಅನಿಸ್ತು? ಖುಷಿ ಆಯ್ತು. ಆಡಿಯನ್ಸ್ ಒಬ್ಬಳು ಇಲ್ಲೇ ಇದೆ ನೋಡಿ, ಯಂಗೆಸ್ಟ್ ಆಡಿಯನ್ಸು. ತುಂಬ ಖುಷಿ ಇದೆ, ನೋಡಿದವ್ರು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಮೇನ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದೆ, ಅದು ಎಲ್ರಿಗೂ ರೀಚ್ ಆಗಬೇಕು, ಎಲ್ರಿಗೂ ಗೊತ್ತಾಗಬೇಕು ಸಿನಿಮಾ ಹಿಂಗಿದೆ ಜೂನಿ ಅನ್ನೋದು. ಆದಷ್ಟು ಬೇಗ ಎಲ್ಲರೂ ಥಿಯೇಟ್ರಿಗೆ ಬರಬೇಕಷ್ಟೇ. ಮೇಡಮ್, ಸಿನಿಮಾ ನೋಡಿದ್ರೆ ಏನು ಅನ್ನಿಸ್ತು? ತುಂಬ 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 ಖುಷಿ ಆಯಿತು ನೋಡಿ. ಆ್ಯಂಡ್ ಪ್ರತಿಯೊಬ್ಬರು ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಆ್ಯಂಡ್ ನಿಭಾಯಿಸಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಅಂತೂ ಸೂಪರ್ 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 ಟಾಪ್ ನಾಚಲ್ಲಿತ್ತು. ಆ್ಯಂಡ್ ಎಲ್ಲನೂ ಚೆನ್ನಾಗಿತ್ತು, ಏನು ಕಂಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ. ಸೊ ಆಲ್ ಇಮೋಷ್ನಲ್ ಸೀನಲ್ಲಿ ನಾವು ಒತ್ತಿ ಆ್ಯಂಡ್ ಹ್ಯಾಪಿ ಸೀನ್ಸಲ್ಲಿ ಹ್ಯಾಪಿಯಾಗಿದ್ವಿ, ಕಾಮಿಡಿ ಸೀನ್ಸಲ್ಲಿ ತುಂಬ ಜೋರು ಜೋರು ನಕ್ಕಿದ್ವಿ. ಸೊ ಅಫ್ಕೋರ್ಸ್ ತುಂಬ ಚೆನ್ನಾಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿದೆ. ಪ್ಲೀಸ್ ಒಂದೇ ರಿಕ್ವೆಸ್ಟ್, ಬಂದು ಥಿಯೇಟ್ರಲ್ಲಿ ನೋಡಿ. ಪಾರ್ಥ ಸ್ಪೆಷಲ್ ಕೇಕ್, ಪೃಥ್ವಿ ಸ್ಪೆಷಲ್ ಕೇಕ್ ತಿಂದಿದ್ದೀನಿ. ಈಗ ಮೇಡಮ್ ಮನೇಲಿ ಮಾನಸಿ ಆಗಿರ್ತಾರ ಜೂನಿ ಆಗಿರ್ತಾರ? ಅವಳು ಪರಿ ಆಗಿರ್ತಾಳೆ. ಇಲ್ಲ ಇಲ್ಲ, ವೆರಿ ಸಪೋರ್ಟಿವ್ ಅವಳು. ಈಗಿರೋದ್ರಿಂದನೇ ನಾನು ಇಂಡಸ್ಟ್ರಿಲಿ ಅಥವಾ ಸಿನಿಮಾ ಇಷ್ಟು ಆರಾಮಾಗಿ ಟೆನ್ಷನ್ ಇಲ್ಲದೆ ಎಲ್ಲಿ ಹೋದ್ರೂ, ಔಟ್ಡೋರ್ ಶೂಟ್ ಆಗಿರಲಿ ಎಲ್ಲೇ ಹೋದ್ರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮನೆ ತುಂಬ ಚೆನ್ನಾಗಿರ್ತಾಳೆ, ನನ್ನನ್ನು ತುಂಬ ಚೆನ್ನಾಗಿರ್ತಾಳೆ. ನಿಮಗೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು? ಇದು ಮಾನ್ಸಿ, ಸಾರಿ ಜೂನಿ ಮಾನ್ಸಿ. ನನಗೆ ಚಕ್ಕಿ, ಏನಕ್ಕೆ ಅವ್ರ ಮ್ಯಾನರಿಸಮ್ ಚೆನ್ನಾಗಿತ್ತು, ಕಾಮಿಡಿ ಆಗಿತ್ತು, ಅಂದರೆ ಕೋಪ ಇತ್ತು ಅದರಲ್ಲಿ, ಬಟ್ ಐ ಲೈಕ್ ಇಟ್ ಚಕ್ಕಿ. ಆಬ್ವಿಯಸ್ಲಿ ನಿಮ್ಮ ಮನೆಯವ್ರ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗಿರುತ್ತೆ, ಅವ್ರ ಕ್ಯಾರೆಕ್ಟರ್ನ ಬಿಟ್ಬಿಟ್ಟು ಬೇರೆ ಯಾವುದಾದ್ರು ಒಂದು ಕ್ಯಾರೆಕ್ಟರ್ನ ಅಲ್ಲ. ಅದು ನಾನು ಹೇಳಿದ್ದು ಹುಡುಗಿರಲ್ಲಿ ಒಂದು ಸ್ಪ್ಲಿಟ್ ಪರ್ಸ್ನಾಲಿಟಿ ಆ ಕ್ಯಾರೆಕ್ಟರ್ ಹೇಳಿದ್ದು. ಅಫ್ಕೋರ್ಸ್ ಇವರು ಅಂತ ಹೇಳಂಗಿಲ್ಲ, ಆ್ಯಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ನನಗೆ ಮುರಾದ್ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು. ಇವಾಗ ಇಷ್ಟು ಕಾಮ್ ಆಗಿರ್ತಾರಲ್ಲ ಸಿನಿಮಾಗಳಲ್ಲಿ ನೋಡಿದಾಗ, ಮನೇಲಿ ಹೆಂಗಿರುತ್ತೆ? ಅವ್ರು ಹಿಂಗೆ ಇರ್ತಾರೆ, ಈಸ್ ದ ಸೇಮ್ ಅನ್ಸುತ್ತೆ ನನಗೆ, ಲೈಕ್ ಅವ್ರು ಡಿಫ್ರೆನ್ಸ್ ಇಲ್ಲ. ಬಟ್ ಯಾ, ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೈಯಲ್ಲಿ ಇರ್ತಾರೆ ಅವರು, ಹೈ ಲೆವೆಲ್ ಸರಿ, ಅವ್ರ ಎನರ್ಜಿ ಲೆವೆಲ್ ಹೈ ಇರುತ್ತೆ. ಫ್ರೆಂಡ್ಸ್ ಅಂದ್ರೆ ಅವ್ರಿಗೆ ಇರ್ಲೇಬೇಕು, ಅಂದ್ರೆ ಏನಿದ್ರು ಅವ್ರ ಫ್ರೆಂಡ್ಸ್ ಅವ್ರಿಗೆ ಸರೌಂಡಿಂಗ್, ವೈಫ್ ಇಲ್ಲಂದ್ರೆ ಪರವಾಗಿಲ್ಲ, ಫ್ರೆಂಡ್ಸ್ ಇರಬೇಕು, ಆ ತರ ಅವ್ರ ನೇಚರ್. ಹೋಗ್ತಾರೆ, ಏನ್ ಮಾಡಕ್ಕಾಗುತ್ತೆ ಅವ್ರಿಗೆ, ಅದ್ರಲ್ಲಿ ಹ್ಯಾಪಿನೆಸ್ ಅವ್ರಿಗೆ ಅದ್ರಲ್ಲಿ ಸಿಗ್ತಿದೆ ಅಂದ್ರೆ ಚೊಕ್ಕಿ ಹೀಗಿದ್ವು ಅಷ್ಟೇ. ಬಟ್ ನನಗೆ ಟೈಮ್ ಕೊಡ್ಬೇಕು ಸರ್, ಕೊಡ್ತಾರೆ. ನಿಮಗೆ ಜಾಸ್ತಿ ಟೈಮ್ ಕೊಡ್ತಾರೆ? ಐ ಥಿಂಕ್ ಇಂಡಸ್ಟ್ರಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಟೈಮ್, ವಿಚ್ ಇಸ್ ಗುಡ್ ಟಚ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಿನಿಮಾ ನೋಡಿ? ಸಿನಿಮಾ ನೋಡಿ ನಾನು ಹೇಳೋದಿಷ್ಟೇ, ಫೀಲ್ ಗುಡ್ ಸಿನಿಮಾ, ಪ್ಲೀಸ್ ಬಂದು ಥಿಯೇಟರ್ ನೋಡಿ ಅಷ್ಟೇ, ಇನ್ನೇನು ರಿಕ್ವೆಸ್ಟ್ ಇಲ್ಲ. ಎಲ್ರಿಗೂ ಬಂದು ಸಿನಿಮಾ ನೋಡಿ, ಫ್ಯಾಮಿಲಿ ಜೊತೆ ಬಂದು ನೋಡಿ. ಇದು ಒಂದು ಸ್ಪೆಷಲ್ ಏನಂದ್ರೆ, ಈಗ ಫೆಬ್ರವರಿ 14th ಅಂತ ಬರ್ತಾ ಇದೆ, ಸೊ ಲವರ್ಸ್ ಡೇ, ಸೊ ಈ ಟೈಮಲ್ಲಿ ಈ ಸಿನಿಮಾ ರಿಲೀಸ್ ಆಗಿರೋದು ಒಂದು ಸ್ಪೆಷಲ್. ಹೌದು ಹೌದು, ಸೊ ಲವರ್ಸ್ಗೆ ಆ್ಯಕ್ಚುಲಿ ಬಂದು ನೋಡಿ, ನೀವು ರಿಲೇಟ್ ಮಾಡೋಕ್ಕಾಗುತ್ತೆ ಸ್ವಲ್ಪ, ಸ್ಪ್ಲಿಟ್ ಪರ್ಸ್ನಾಲಿಟಿ ಬಿಟ್ಟು. ಸೊ ಅದಾಗಬೇಡಿ ಅಂತ, ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಥರ ಏನಾದರೂ ಪ್ರಾಬ್ಲಮ್ ಇದೆ ಒಬ್ಬರಲ್ಲಿ ಅಂತ.